हाई फ्रेंड्स वेलकम टू कन्नड शाले फैक्ट्स इवत्तिन वीडियो दल्ली नावु 10 अद्भुत मत्तु आसक्तिदायक संगतिगळन्न नोडोण वीडियो तुंबा इंटरेस्टिंग मत्तु इन्फॉर्मेटिव आगिरुत्ते सो एल्लू स्किप माड्दे कोने तनक नोडि हागे नीवु नम्म चानल न सब्स्क्राइब माडिल्ल अंद्रे ई कूडले सब्स्क्राइब माड्कोंडु सपोर्ट माडि नम्म भूमि मेले दूरवन्न अळते माडोदिक्के नावु मीटर्स अथवा किलोमीटर्स ना बळसुत्तीवि आद्रे अंतरिक्षदल्लिन भारी दूरवन्न अळते माडोदिक्के ई मैल्स अथवा किलोमीटर्स साकागल्ल आद्दरिंद नम्म विज्ञानिगळु ब्रह्मांडदल्लिन भारी दूरवन्न अळते माडोदिक्के आस्ट्रोनॉमिकल यूनिट्स अथवा लाइट इयर्स ना बळसुत्तारे वेल ईग आस्ट्रोनॉमिकल यूनिट मत्तु लाइट इयर अंद्रे एनु अंत नोडोण आस्ट्रोनॉमिकल यूनिट अंद्रे सूर्य मत्तु नम्म भूमि मध्यविरो दूर अदु 150 दशलक्ष किलोमीटर्स अंद्रे 15 कोटि किलोमीटर्स सो सूर्य नम्म भूमियिंद ओंदु आस्ट्रोनॉमिकल यूनिट दूरदल्लिदे हागे मार्स अंद्रे मंगल ग्रह नम्म भूमियिंद 7 कोटि 83 लक्षद 40 सावर किलोमीटर दूरदल्लिदे अंद्रे 0.52 आस्ट्रोनॉमिकल यूनिट्स हागे गुरु ग्रह 4.2 शनि ग्रह 8.52 आस्ट्रोनॉमिकल यूनिट्स दूरदल्लिदे लाइट इयर नम्मल्लि तुंबा जन लाइट इयर अंद्रे समय अंत अन्कोळ्तारे आद्रे लाइट इयर अंद्रे बेळकु ओंदु वर्षदल्लि एष्टु दूर प्रयाणिसुत्तो आ दूरवन्न लाइट इयर अंतारे ई लाइट इयर न नम्म विज्ञानिगळु इतर स्टार सिस्टम्स ग्यालक्सीस् अथवा अंतरिक्षदल्लिन दूरद आब्जेक्ट्स् न डिस्टेन्स् न अळते माडोदिक्के बळसुत्तारे लाइट ओंदु सेकेंड् गे सुमारु 3 लक्ष किलोमीटर् दूर प्रयाणिसुत्ते हागे अदे लाइट ओंदु वर्षक्के सुमारु 9.5 ट्रिलियन किलोमीटर्स् दूर प्रयाणिसुत्ते ಉದಾಹರಣೆಗೆ 10 ಲೈಟ್ ಇಯರ್ಸ್ ದೂರದಲ್ಲಿರೋ ನಕ್ಷತ್ರವನ್ನ ನಾವು ರಾತ್ರಿ ಆಕಾಶದಲ್ಲಿ ನೋಡ್ತಿದ್ರೆ ನಾವು ಆ ನಕ್ಷತ್ರದ 10 ವರ್ಷ ಪಾಸ್ಟ್ ನ ನೋಡ್ತಿದೀವಿ ಅಂತ ಅರ್ಥ ಯಾಕಂದ್ರೆ ಅಲ್ಲಿ ಬಿಡುಗಡೆ ಆದ ಬೆಳಕು ಈಗ ನಮ್ಮ ಭೂಮಿಗೆ ತಲುಪಿರುತ್ತೆ ನಿಮಗೆ ಗೊತ್ತಾ ನಾವು ಈ ಪ್ರಪಂಚವನ್ನ ಕೇವಲ 3 ಡೈಮೆನ್ಷನ್ ಅಲ್ಲಿ ಮಾತ್ರ ನೋಡಲು ಸಾಧ್ಯ ಅವು ಹೈಟ್ ವಿಡ್ತ್ ಮತ್ತು ಡೆಪ್ತ್ ನಾವು ಯಾವುದೇ ಒಂದು ವಸ್ತುವಿನ ಹೈಟ್ ವಿಡ್ತ್ ಮತ್ತು ಡೆಪ್ತ್ ನ ಮಾತ್ರ ನೋಡ್ತೀವಿ ಅಲ್ವಾ ಆದ್ರೆ ನಿಮಗೆ ಗೊತ್ತಾ ನಮ್ಮ ವಿಜ್ಞಾನಿಗಳ ಪ್ರಕಾರ ಈ ಬ್ರಹ್ಮಾಂಡದಲ್ಲಿ ಒಟ್ಟು 12 ಡೈಮೆನ್ಷನ್ಸ್ ಇವೆ ಅಂತೆ ಆದ್ರೆ ನಾವು ನಮಗೆ ಗೊತ್ತಿರೋ 3 ಡೈಮೆನ್ಷನ್ಸ್ ನ ಬಿಟ್ಟು ಎಂದಿಗೂ ಸಹ 4th ಡೈಮೆನ್ಷನ್ ನ ನೋಡಲು ಸಾಧ್ಯವಿಲ್ಲ ಲೈಕ್ ಒಂದು ನಾಯಿ ಅಥವಾ ಹಂದಿ ಪ್ರೈಮ್ ನಂಬರ್ಸ್ ಲೈಕ್ 2 3 5 7 11 ಅಂದ್ರೆ ಏನು ಅಂತ ಎಂದಿಗೂ ಸಹ ಅರ್ಥ ಮಾಡಿಕೊಳ್ಳಲು ಆಗೋದಿಲ್ಲ सेम अदे तर नावु अंद्रे मनुष्यरु सह 4th डैमेंशन एंदिगू सह अर्थ माडिकोळ्ळलु आगोदिल्ल ओब्ब विज्ञानी आगबेकंद्रे अष्टु सुलभवेनू अल्ल विज्ञानी आगबेकंद्रे 3 रिंद 4 वर्ष डिग्री पडेयोदिक्के कळियबेकागुत्ते नंतर 3 वर्ष पीएचडिगागि कळियबेकागुत्ते ವಿದ್ಯಾಭ್ಯಾಸ ಮುಗಿದ ನಂತರ ಒಂದು ಪ್ರಾಬ್ಲಮ್ ನ ಸ್ಟಡಿ ಮಾಡಿ ಹೈಪೋಥೆಸಿಸ್ ನ ಫಾರ್ಮ್ ಮಾಡಿ ಎವಿಡೆನ್ಸಸ್ ನ ಸಂಗ್ರಹಣೆಗೋಸ್ಕರ ಮತ್ತೆ ಆ ಹೈಪೋಥೆಸಿಸ್ ನ ಪರೀಕ್ಷೆ ಮಾಡೋಕೆ ಅದರ ರಿಪೋರ್ಟ್ಸ್ ನ ಹುಡುಕೋದಿಕ್ಕೆ ಕ್ಲಿಯರ್ ಪೀರ್ ರಿವ್ಯೂ ಮಾಡಿ ಕೊನೆಗೆ ಅದರ ರಿಸಲ್ಟ್ಸ್ ನ ಪಬ್ಲಿಷ್ ಮಾಡೋಕೆ ಕೆಲವು 16 ವರ್ಷಗಳ ಸಮಯ ತಗೊಳ್ಳುತ್ತೆ ಆದರೆ ಟೈಮ್ ಪಾಸ್ ಗೋಸ್ಕರ ಇಂಟರ್ನೆಟ್ ನ ಬಳಸೋ ಒಬ್ಬ ರ್ಯಾಂಡಮ್ ಗೈ ಅದನ್ನ ಸಿಂಪಲ್ ಆಗಿ ಫೇಕ್ ಅಂತ ಸ್ಟ್ಯಾಂಪ್ ಹಾಕ್ತಾನೆ ಶಾರ್ಟ್ ಅಂಡ್ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಯೂಟ್ಯೂಬ್ ಅಲ್ಲಿ ಒಬ್ಬ ಕ್ರಿಯೇಟರ್ 5 ನಿಮಿಷ ವಿಡಿಯೋ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡೋದಿಕ್ಕೆ ಆ ಕ್ರಿಯೇಟರ್ ಗೆ 5 ರಿಂದ 6 ಗಂಟೆಗಳ ಸಮಯ ಬೇಕಾಗುತ್ತೆ ಆದ್ರೆ ಅದೇ ರ್ಯಾಂಡಮ್ ಗೈ ಟೈಮ್ ಪಾಸ್ ಗೋಸ್ಕರ ಬಂದು ಜಸ್ಟ್ 5 ಸೆಕೆಂಡ್ ಅಲ್ಲಿ ಆ ವಿಡಿಯೋವನ್ನ ಡಿಸ್ಲೈಕ್ ಮಾಡಿ ಹೋಗ್ತಾನೆ ಫಾರ್ ಸಪೋಸ್ ಇದ್ದಕ್ಕಿದ್ದಂತೆ ಒಂದು ಬೃಹತ್ ಆಸ್ಟ್ರಾಯ್ಡ್ ಬಂದು ನಮ್ಮ ಭೂಮಿಗೆ ಡಿಕ್ಕಿ ಹೊಡೆದ್ರೆ ಆಗ ಎಲಿಗಳು ಅವುಗಳ ಬಿಲದಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ ಮೀನುಗಳು ಸಮುದ್ರದ ಗರ್ಭದಲ್ಲಿ ಅವಿತುಕೊಳ್ಳುತ್ತೆ ಹಾಗೆ ಪಕ್ಷಿಗಳು ಮತ್ತಷ್ಟು ಸುರಕ್ಷಿತವಾದ ಪ್ರದೇಶಕ್ಕೆ ಹಾರಿ ಹೋಗ್ತವೆ ಆದ್ರೆ ನಮ್ಮ ಭೂಮಿ ಮೇಲಿರೋ ದ ಮೋಸ್ಟ್ ಇಂಟೆಲಿಜೆಂಟ್ ಸ್ಪೀಷೀಸ್ ಆದ ನಮಗೆ ಯಾವುದೇ ತರ ಬ್ಯಾಕಪ್ ಪ್ಲಾನ್ ಇಲ್ಲ ಅಂದ್ರೆ ಬಚಾವಾಗಲು ಯಾವುದೇ ಸುರಕ್ಷಿತವಾದ ಉಪಾಯವಿಲ್ಲ ಫೆಬ್ರವರಿ 1 2003 ಅದು ಸ್ಪೇಸ್ ಸೈನ್ಸಿನ ಒಂದು ಬ್ಲ್ಯಾಕ್ ಡೇ ಅಂತಾನೆ ಹೇಳ್ಕೊಬಹುದು ಯಾಕಂದ್ರೆ ಅವತ್ತು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗಗನಯಾತ್ರಿ ನಮ್ಮ ಭಾರತದ ಹೆಮ್ಮೆ ಕಲ್ಪನಾ ಚಾವ್ಲಾ ರವರ ದುರಂತ ಮರಣ ಸಂಭವಿಸಿತು ಆದ್ರೆ ಅದೇ ದಿನ ಅದೇ ಕೊಲಂಬಿಯಾ ಸ್ಪೇಸ್ ಶಟಲ್ ಅಲ್ಲಿ ನಮ್ಮ ಕಲ್ಪನಾ ರವರ ಜೊತೆ ದುರಂತ ಮರಣಕ್ಕೆ ಒಳಗಾದ ಇನ್ನುಳಿದ 6 ಗಗನಯಾತ್ರಿಗಳ ಹೆಸರು ನಿಮಗೆ ಗೊತ್ತಾ ವೆಲ್ ಅವರು ಇಲ್ಯಾಂಡ್ ರಾಮೋನ್ ವಿಲಿಯಂ ಸಿ ಮೆಕ್ಕುಲ್ ರಿಕ್ ಹಸ್ಬೆಂಡ್ ಲೌರೆಲ್ ಕ್ಲಾರ್ಕ್
ಡೇವಿಡ್ ಎಂ ಬ್ರೌನ್ ಮೈಕೆಲ್ ಪಿ ಆಂಡರ್ಸನ್ ಈ ಎಲ್ಲಾ ಗಗನಯಾತ್ರಿಗಳಿಗೆ ನಮ್ಮ ನಿಮ್ಮೆಲ್ಲರ ಕಡೆಯಿಂದ ಒಂದು ಬಿಗ್ ಸಲ್ಯೂಟ್ ನಮ್ಮ ಭೂಮಿ ಮೇಲೆ ಒಂದು ವರ್ಷಕ್ಕೆ 365 ದಿನ ಅಂತ ನಮಗೆ ಗೊತ್ತು ಆದರೆ ನಮ್ಮ ಸೌರಮಂಡಲದಲ್ಲಿರೋ ಕೊನೆಯ ಗ್ರಹ ನೆಪ್ಟ್ಯೂನ್ ಮೇಲೆ ಒಂದು ವರ್ಷಕ್ಕೆ ಎಷ್ಟು ದಿನ ಅಂತ ನಿಮಗೆ ಗೊತ್ತಾ ವೆಲ್ ಈಗ ನೋಡೋಣ ನಮ್ಮ ಭೂಮಿ ಸೂರ್ಯನ ಸುತ್ತ ಒಂದು ಕಂಪ್ಲೀಟ್ ರೊಟೇಷನ್ ಹಾಕೋದಿಕ್ಕೆ 365 ದಿನ ತಗೊಳ್ಳುತ್ತೆ ಆದರೆ ಸೂರ್ಯನಿಂದ ಸುಮಾರು 4.49 ಶತಕೋಟಿ ಕಿಲೋಮೀಟರ್ ದೂರದಲ್ಲಿರೋ ಈ ನೆಪ್ಟ್ಯೂನ್ ಗ್ರಹದ ಮೇಲೆ ಒಂದು ವರ್ಷಕ್ಕೆ ಸುಮಾರು 60,190 ಅರ್ಥ್ ಡೇಸ್ ಅಂದ್ರೆ ನೆಪ್ಟ್ಯೂನ್ ಗ್ರಹದ ಮೇಲೆ ಒಂದು ವರ್ಷ ನಮ್ಮ ಭೂಮಿ ಮೇಲೆ 165 ವರ್ಷಕ್ಕೆ ಸಮಾನ ಲೂಸಿ ಇದೊಂದು ವೈಟ್ ಡ್ವಾರ್ಫ್ ನಕ್ಷತ್ರ ಇದನ್ನ ಬಿಪಿಎಂ 37093 ಅಂತ ಸಹ ಕರೀತಾರೆ ಇದು ನಮ್ಮ ಸೂರ್ಯನಿಗಿಂತ 1.1 ಪಟ್ಟು ದೊಡ್ಡದಾಗಿರುತ್ತೆ ಈ ವೈಟ್ ಡ್ವಾರ್ಫ್ ನಕ್ಷತ್ರ ಇದುವರೆಗೂ ನಮ್ಮ ವಿಜ್ಞಾನಿಗಳು ಕಂಡುಹಿಡಿದ ಅತ್ಯಂತ ದೊಡ್ಡ ವಜ್ರಗಳ ನಕ್ಷತ್ರ ಅಂದ್ರೆ ಲಾರ್ಜೆಸ್ಟ್ ಡೈಮಂಡ್ ಸ್ಟಾರ್ ಈ ನಕ್ಷತ್ರ ಸರಿಸುಮಾರು 10 ಬಿಲಿಯನ್ ಟ್ರಿಲಿಯನ್ ಟ್ರಿಲಿಯನ್ ಕ್ಯಾರೆಟ್ಸ್ ಡೈಮಂಡ್ ನ ಹೊಂದಿದೆ ಆದ್ರೆ ಈ ನಕ್ಷತ್ರ ನಮ್ಮ ಭೂಮಿಯಿಂದ 4,03,36,52,36,29,040 ಕಿಲೋಮೀಟರ್ ದೂರದಲ್ಲಿ ಸೆಂಟೌರಸ್ ಕನ್ಸ್ಟಿಲೇಷನ್ ಅಲ್ಲಿದೆ ನಮ್ಮ ವಿಜ್ಞಾನಿಗಳ ಪ್ರಕಾರ ಇಂದಿನಿಂದ ಸುಮಾರು 100 ಟ್ರಿಲಿಯನ್ ವರ್ಷಗಳ ನಂತರ ಬ್ಲ್ಯಾಕ್ ಹೋಲ್ಸ್ ಬಿಟ್ಟು ಇನ್ನುಳಿದ ಎಲ್ಲಾ ಗ್ಯಾಲಕ್ಸಿಗಳು ನಕ್ಷತ್ರಗಳು ಗ್ರಹಗಳು ಎಲ್ಲವೂ ಸಹ ನಾಶವಾಗಿರತ್ತಂತೆ ಆಗ ಅಲ್ಲಲ್ಲಿ ಬ್ಲ್ಯಾಕ್ ಹೋಲ್ಸ್ ಮತ್ತು ಗ್ಯಾಲಕ್ಸಿಗಳು ನಕ್ಷತ್ರಗಳು ಗ್ರಹಗಳು ನಾಶವಾದಾಗ ಉಳಿದ ಡಸ್ಟ್ ಮಾತ್ರ ಇರತ್ತಂತೆ ಇದನ್ನ ದ ಏಜ್ ಆಫ್ ಬ್ಲ್ಯಾಕ್ ಹೋಲ್ಸ್ ಅಂತಾರೆ ನಮ್ಮಲ್ಲಿ ತುಂಬಾ ಜನ ನಮ್ಮ ಸೌರಮಂಡಲದ ಕೊನೆ ಪ್ಲೂಟೋ ಅಂತ ಅನ್ಕೊಳ್ತಾರೆ ಆದ್ರೆ ನಮ್ಮ ಸೌರಮಂಡಲದ ಕೊನೆ ದ ಊರ್ಟ್ ಕ್ಲೌಡ್ ಈ ಊರ್ಟ್ ಕ್ಲೌಡ್ ನ 1950ರಲ್ಲಿ ಡಚ್ ಆಸ್ಟ್ರೋನಮರಾದ ಜಾನ್ ಊರ್ಟ್ ಕಂಡುಹಿಡಿದ್ರು ಈ ಊರ್ಟ್ ಕ್ಲೌಡ್ 2000 ಆಸ್ಟ್ರೋನಮಿಕಲ್ ಯೂನಿಟ್ ಇಂದ 200,000 ಆಸ್ಟ್ರೋನಮಿಕಲ್ ಯೂನಿಟ್ ಅಂದ್ರೆ 0.03 ಲೈಟ್ ಇಯರ್ಸ್ ಇಂದ 3.2 ಲೈಟ್ ಇಯರ್ಸ್ ವರೆಗೂ ವಿಸ್ತರಿಸಿರುತ್ತೆ ಈ ಊರ್ಟ್ ಕ್ಲೌಡ್ ನಮ್ಮ ಸೂರ್ಯನ ಸುತ್ತ ಆರ್ಬಿಟ್ ಆಗ್ತಾ ಇರುತ್ತೆ ಆದ್ರೆ ಈ ಊರ್ಟ್ ಕ್ಲೌಡ್ ಅಲ್ಲಿ ಎಷ್ಟು ಆಬ್ಜೆಕ್ಟ್ಸ್ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಆದ್ರೆ ವಿಜ್ಞಾನಿಗಳ ಒಂದು ಎಸ್ಟಿಮೇಷನ್ ಪ್ರಕಾರ ಈ ಊರ್ಟ್ ಕ್ಲೌಡ್ ಅಲ್ಲಿ 3 ಟ್ರಿಲಿಯನ್ ಆಬ್ಜೆಕ್ಟ್ಸ್ ಇರತ್ತಂತೆ ಇಲ್ಲಿ 1 ಟ್ರಿಲಿಯನ್ ಅಂದ್ರೆ 1,000 ಶತಕೋಟಿ ನಮ್ಮ ಸೌರಮಂಡಲದ ಕೈಪರ್ ಬೆಲ್ಟ್ ಅಲ್ಲಿರೋ ಪ್ಲೂಟೋ ಡ್ವಾರ್ಫ್ ಪ್ಲಾನೆಟ್ ನಮ್ಮ ಸೂರ್ಯನಿಂದ ಸುಮಾರು 5.9 ಶತಕೋಟಿ ಕಿಲೋಮೀಟರ್ಸ್ ದೂರದಿಂದ ಆರ್ಬಿಟ್ ಆಗ್ತಿದೆ ಹಾಗೆ ಇದು ನಮ್ಮ ಭೂಮಿಯಿಂದ ಸುಮಾರು 5.2 ಶತಕೋಟಿ ಕಿಲೋಮೀಟರ್ಸ್ ದೂರದಲ್ಲಿದೆ ಒಂದು ನಾರ್ಮಲ್ ವಿಮಾನದಲ್ಲಿ ನಮಗೆ ನಮ್ಮ ಭೂಮಿಯಿಂದ ಈ ಪ್ಲೂಟೋ ಹತ್ರಕ್ಕೆ ತಲುಪೋದಿಕ್ಕೆ ಸುಮಾರು 680 ವರ್ಷ ಬೇಕು